ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದರ್ಚಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕಾಲೇಜ್ ರಿಓಪನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯು ಕೂಡ ಒಂದು ಸಭೆ ಮಾಡಿ ತೀರ್ಮಾನ ಕೈಗೊಂಡಿದ್ದಾರೆ. ಮತ್ತು ಯು ಜಿ ಸಿದು ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಾನ್ಯ ಸಿ ಎಮ್ ಆಫ್ ಕರ್ನಾಟಕ ಯಡಿಯೂರಪ್ಪ ಅವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಕೂಡ ಎಲ್ಲ ಕೂಡ ಇವತ್ತು ಸಭೆ ಮಾಡಿದರು. ಅಂದರೆ ಅನ್ಲಾಕ್ 3.2 ಆಲ್ರೆಡಿ ಜುಲೈ 19ಗೆ ಎಂಡ್ ಆಗುತ್ತೆ. ಅನ್ಲಾಕ್ 4.2 ಜುಲೈ 19 ನಂತರ ಬರುತ್ತೆ. ಅನ್ಲಾಕ್ 4.2ದಲ್ಲಿ ಎರಡು ಡಿಸೈಡ್ನ ತೊಗೊಂಡಿದ್ದಾರೆ. ಮೇಯ್ನು ಒಂದು ಬಂದ್ಬಿಟ್ಟು ಥಿಯೇಟರ್ ಓಪನ್ನು, ಎರಡನೇ ಬಂದ್ಬಿಟ್ಟು ನಮ್ಮ ಕಾಲೇಜು ಪುನರಾರಂಭ. ಕಾಲೇಜು ಪುನರಾರಂಭ ಅಂದರೆ ಯಾವ ಕಾಲೇಜು ಅಂದರೆ ಪದವಿ ಕಾಲೇಜು, ಯಾರು ಡಿಗ್ರಿ ಕಾಲೇಜ್ ಇರ್ತಾರೆ ಅವ್ರದ್ದು ಎಲ್ಲರದ್ದು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮುಂಚೆ ಗೊತ್ತಿರೋ ನಿಮಗೆ ಮೆಡಿಕಲ್ ಪರ್ಮಿಷನ್ ಕೊಟ್ಟಿದ್ದರು, ಈಗ ನಮ್ಮ ಡಿಗ್ರಿ ಕಾಲೇಜ್ ಇರ್ಬೋದು ಪದವಿ ಕಾಲೇಜಿಗೆ ಪುನರಾರಂಭ ಕೊಡೋಕ್ಕೆ ಮೆನ್ಷನ್ ಮಾಡಿದ್ದಾರೆ. ಅದು ಯಾವತ್ತಿನ ಅಂದರೆ ಜುಲೈ 26. ಜುಲೈ 26ರಿಂದ ನೀವು ಕಾಲೇಜಿಗೆ ಅಟೆಂಡ್ ಮಾಡ್ಬೋದು. ಯಾವ ವಿದ್ಯಾರ್ಥಿಗಳು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತೊಗೊಂಡಿರ್ತಾರೋ ಅವರು ಹೋಗ್ಬಿಟ್ಟು ಆಫ್ಲೈನ್ ಕ್ಲಾಸಿಗೆ ಅಟೆಂಡ್ ಮಾಡ್ಬೋದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಂತರ ಬಂದುಬಿಟ್ಟು ಯು ಜಿ ಸಿ ಅಪ್ಡೇಟ್ ಬಗ್ಗೆ ನಿಮಗೆಲ್ಲ ಗೊಂದಲ ಇರುತ್ತೆ. ಅಂದರೆ ಯು ಜಿ ಸಿ ಕೂಡ ಅನೌನ್ಸ್ ಮಾಡಿದ್ದಾರೆ ಫೈನಲ್ ಎಕ್ಸಾಮಿನೇಷನ್ ನೀವು ಕಂಪಲ್ಸರಿ ಮಾಡಬೇಕು, ಆದರೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನ ನೀವು ನಿಮ್ಮ ಸ್ಟೇಟ್ ಸಿಚುವೇಶನ್ ಮೇಲೆ ನೀವು ಪ್ರಮೋಟ್ ಮಾಡ್ಬೋದು. ಇಂಟರ್ಮೀಡಿಯೇಟ್ ನಿಮ್ಮದು ಇಂಟರ್ನಲ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕೂಡ ಪ್ರಮೋಟ್ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಆದರೆ ಇದು ಕಂಪ್ಲೀಟ್ಲಿ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಕೂಡ ಕಂಪಲ್ಸರಿ ಮಾಡಿಲ್ಲ, ಕಂಪಲ್ಸರಿ ಪ್ರಮೋಟ್ ಮಾಡಿ ಅಂತ ಅವರು ಒಂದು ಬೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಪೀಡ್ ಇದೇ ಥರ ಹೆಚ್ಚಿನ ಪೀಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.